ಎಲ್ಲರಿಗೂ ತಿಳಿದಿರುವ ಹಾಗೆ ಆಫ್ರಿಕಾ ದೇಶದ ಜನರು ಕಪ್ಪಗಿರುತ್ತಾರೆ ಆದರೆ ಈ ಹುಡುಗಿ ಹುಟ್ಟುತ್ತಲೇ ಆ ದೇಶದಲ್ಲಿರುವ ಎಲ್ಲರಿಗಿಂತ ಕಪ್ಪಾಗಿ ಹುಟ್ಟಿದಳು ಈಕೆಯ ಹೆಸರು ನ್ಯಾಕಿಮ್ ಗಾತ್ವೇಜ್ ಈಕೆ ತಾನು ಹುಟ್ಟಿದ ಮೊದಲ ದಿನದಿಂದ ಇಪ್ಪತ್ತು ವರ್ಷಗಳ ಕಾಲ ಭಾರಿ ಅವಮಾನವನ್ನು ಎದುರಿಸಿದಳು ಎಲ್ಲಿ ಹೋದರೂ ಆಕೆಯ ಬಣ್ಣದ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರು ಆ ದೇಶದ ಜನರೇ ಆಕೆಯನ್ನು ಬೇರೆ ದೃಷ್ಟಿಯಲ್ಲಿ ನೋಡುತ್ತಿದ್ದರು ಇದರಿಂದ ಬೇಸತ್ತ ಈಕೆ ಒಂದು ನಿರ್ಧಾರಕ್ಕೆ ಬಂದಳು ಅದಾದ ನಂತರ ಈಕೆಯನ್ನು ನೋಡಿ ಇಡೀ ಪ್ರಪಂಚವೇ ಶಾಕ್ ಆಗಿದೆ ಹಾಗಾದರೆ ಇದರ ಬಗೆಗಿನ ಸಂಪೂರ್ಣ ಸುದ್ದಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಜವಾದ ಮನುಷ್ಯನಿಗೆ ಜಾತಿ ಮತ್ತು ಬಣ್ಣ ಮುಖ್ಯ ಅಲ್ಲ ಅನಿಸಿದರೆ ಈಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಾಕಷ್ಟು ಅವಮಾನಗಳಿಂದ ಬೇಸತ್ತಿದ್ದ ನ್ಯಾಕಿಮ್ ಅವರು ತನ್ನ ಮನಸ್ಸನ್ನು ಕಲ್ಲು ಬಂಡೆಯ ರೀತಿ ಮಾಡಿಕೊಂಡಿದ್ದರು ನನ್ನ ಬಣ್ಣವನ್ನು ಈ ರೀತಿ ಟೀಕಿಸುವವರ ವಿರುದ್ಧ ನಾನು ಎದ್ದು ನಿಲ್ಲಬೇಕು ಎಂದು ಶಪಥ ಮಾಡಿದರು ತನ್ನ ಬಣ್ಣವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಹೀಗೆ ತನ್ನ ಬಣ್ಣವನ್ನು ಪ್ರದರ್ಶಿಸುವ ಸಲುವಾಗಿ ಒಂದು ವಿಭಿನ್ನ ಫೋಟೋ ಶೂಟ್ ಮಾಡಿಸಿದಳು ತನ್ನ ಬಣ್ಣವನ್ನೇ ವೈಭವೀಕರಣ ಮಾಡಿ ತೋರಿಸಿದಳು ಆ ಫೋಟೋಗಳು ಇಡೀ ದೇಶಾದ್ಯಂತ ವೈರಲ್ ಆದವು ನಂತರ ಆ ದೇಶದ ದೊಡ್ಡ ದೊಡ್ಡ ಕಂಪನಿಯವರು ಆಕೆಯನ್ನು ಹಾಕಿಕೊಂಡು ಬಟ್ಟೆ ಮತ್ತು ಆಭರಣಗಳ ಜಾಹೀರಾತುಗಳನ್ನು ಮಾಡಲು ಶುರು ಮಾಡಿದರು ಇದಾದ ಕೆಲವೇ ವರ್ಷಗಳಲ್ಲಿ ಆಕೆ ದೊಡ್ಡ ಟಾಪ್ ಮಾಡೆಲ್ ಆಗಿ ಹೆಸರುವಾಸಿಯಾದಳು ಆಕೆ ಒಂದು ದಿನ ಬೇರೆ ಊರಿಗೆ ಕ್ಯಾಬಲ್ಲಿ ಪ್ರಯಾಣ ಮಾಡುವಾಗ ಒಬ್ಬ ಡ್ರೈವರ್ ಈಕೆಯನ್ನು ಕೇಳಿದ ಮೇಡಮ್ ನಿಮ್ಮ ಬಳಿ ಇಷ್ಟೊಂದು ಹಣವಿದೆ ಆ ಹಣವನ್ನು ಉಪಯೋಗಿಸಿಕೊಂಡು ನಿಮ್ಮ ಬಣ್ಣವನ್ನು ಬದಲಿಸಿಕೊಳ್ಳಬಹುದಲ್ಲವೇ ಎಂದು ಕೇಳಿದ ಇದಕ್ಕೆ ಉತ್ತರಿಸಿದ ನ್ಯಾಕಿಂ ಈ ಬಣ್ಣ ನನಗೆ ದೇವರು ಕೊಟ್ಟಿರುವ ಹೊರ ನನ್ನ ಬಣ್ಣವನ್ನು ನಾನು ತುಂಬ ಇಷ್ಟಪಡುತ್ತೇನೆ ಹೊರಗಿನ ಬಣ್ಣಕ್ಕಿಂತ ಒಳಗಿರುವ ಮನಸ್ಸಿನ ಬಣ್ಣ ತುಂಬ ಮುಖ್ಯ ಎಂದು ಹೇಳಿದರು ನ್ಯಾಕಿಂ ಅವರ ಈ ಮಾತುಗಳು ಬಗ್ಗೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ